ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಕೋ ಕನ್ವೀನರ್ ಆದ ರಘು ಹಾಲೂರ್ ಅವರು ಇದ್ದಾರೆ. ನಮಸ್ಕಾರ ರಘು ಅವರೇ. ನಮಸ್ಕಾರ. ನಿಮ್ಮ ಜೊತೆಗೆ ಒಂದೆರಡು ಮಾತಾಡೋಣ. ಸೊ ಯಾವ ಥರ ಅಕ್ಕದಲ್ಲಿ ವಿವಿಧ ರೀತಿಯ ಪ್ರೋಗ್ರಾಮ್ಗಳನ್ನು ಮಾಡಿಸೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸಂಧ್ಯಾ, ಥ್ಯಾಂಕ್ ಯು ಫಾರ್ ದಟ್ ಕ್ವಶನ್. ಎಂಟನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಾವು ಒಂದು ವಿಭಿನ್ನ ರೀತಿಯಲ್ಲಿ ವಿಶಿಷ್ಟವಾದ ಶೈಲಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಹಲವಾರು ತಿಂಗಳಿಂದ ತುಂಬ ಜನ, ಅಂದರೆ ಒಂದು ಸುಮಾರು 700 ಜನ ಎಲ್ಲ ಪ್ರೋಗ್ರಾಮ್ ಪಾರ್ಟಿಸಿಪೆಂಟ್ಸ್, ಪ್ರೋಗ್ರಾಮ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಒಂದು ಅಭೂತಪೂರ್ವವಾದ ಒಂದು ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಯಾರಿಗೆ ಯಾವ ರೀತಿಯ ಅಭಿರುಚಿ ಇರುತ್ತೆ ಅಂತ ತಿಳ್ಕೊಂಡು, ಅಂದರೆ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ರೀತಿಯ ಅಭಿರುಚಿಗಳಿರುತ್ತಲ್ಲ. ಕೆಲವರಿಗೆ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ನೃತ್ಯದಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ಕಂಟೆಂಪ್ರರಿ ಸಾಂಗ್ಸ್ ಇಷ್ಟ ಇರುತ್ತೆ, ಕೆಲವರಿಗೆ ಬಾಲಿವುಡ್ ಸ್ಟೈಲ್ ಡ್ಯಾನ್ಸ್ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಸಾಹಿತ್ಯದ ಒಲವಿರುತ್ತೆ. ಎಲ್ಲರಿಗೂ ಅವರಿಗೆ ಅಭಿರುಚಿಗೆ ತಕ್ಕನಾಗಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಒಂದೆರಡಾದರೂ ಪ್ರೋಗ್ರಾಮ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಸಮಥಿಂಗ್ ಫಾರ್ ಎವ್ರಿ ಒನ್ ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದೀವಿ. ಇದರಲ್ಲಿ ಮೇಯ್ನ್ ಒಂದು ಕ್ಯಾಟಗರೀಸ್ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಮ್ಮ ಪ್ರೈಮ್ ಟೈಮ್ ಶೋಸ್ ಇದೆ, ನೀವು ನೆನ್ನೆ ನೋಡಿರ್ಬೋದು, ತುಂಬ ಚೆನ್ನಾಗಾಯಿತು ಸಂಭ್ರಮ ಕಾರ್ಯಕ್ರಮ. ಹಾಗೆಯೇ ಪ್ರತಿ ಮೂರು ದಿನವೂ ಸಂಜೆ ಕಾರ್ಯಕ್ರಮಗಳು, ಪ್ರೈಮ್ ಟೈಮ್ ಶೋಸ್ ಇದೆ. ಅದಾದಮೇಲೆ ಲಾಜ್ ಪ್ರೋಗ್ರಾಮ್ಸ್ ಅಂತ ಮಾಡ್ಕೊಂಡಿದ್ದೀವಿ, ಸುಮಾರು 14 ಲಾಜ್ ಪ್ರೋಗ್ರಾಮ್ಸ್ ಇದೆ. ಲಾಜ್ ಪ್ರೋಗ್ರಾಮ್ ಅಂದರೆ ಕನಿಷ್ಠ 30 ಜನ ಒಂದು ಪ್ರೋಗ್ರಾಮಲ್ಲಿ ಇರೋವಂಥ ಕಾರ್ಯಕ್ರಮಗಳಿವು. 30 ರಿಂದ 240 ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ವೇರಿ ಆಗುತ್ತೆ ಅಂತ ಲಾರ್ಜ್ ಪ್ರೋಗ್ರಾಮ್ಸ್. ಈ ಲಾರ್ಜ್ ಪ್ರೋಗ್ರಾಮ್ಸಿಂದ ಒಂದು ಗ್ರ್ಯಾಂಡ್ಯೂರ್, ಒಂದು ಗ್ರ್ಯಾಂಡ್ನೆಸ್ ಬರುತ್ತೆ ಪ್ರೋಗ್ರಾಮ್ಗೆ, ಅಷ್ಟು ದೊಡ್ಡ ಸ್ಟೇಜ್ ಮೇಲೆ. ಅದು ಒಂದು ಅಂಶ. ಆಮೇಲೆ ಎಲ್ಲ ಕ್ಯಾಟಗರೀಸ್ನ ಕವರ್ ಮಾಡಿದ್ಮೇಲೆ ಇನ್ನೂ ಹೊಸ ಕ್ಯಾಟಗರಿನ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅಂದರೆ ಯುನಿಕ್ ಪ್ರೋಗ್ರಾಮ್ಸ್ ಅಂತ. ಈಗ ನೀವು ಕೇಳಿರ್ಬೋದು ಪಬ್ಲಿಸಿಟಿಲಿ, ಅಕ್ಕ ಅದೃಷ್ಟಾಧಿಪತಿ ಮಾಡ್ತಾ ಇದ್ದೀವಿ, ಹೂ ವಾಂಟ್ಸ್ ಬಿ ಮಿಲಿಯನೇರ್ ಥರ, ದಿಸ್ ಹ್ಯಾಸ್ ಬಿನ್ ನೆವರ್ ಟ್ರೈಡ್ ಬಿಫೋರ್ ಅಲ್ವಾ? ಆ ಥರದ ಪ್ರೋಗ್ರಾಮ್ಗಳು, ಮ್ಯಾಡ್ ಆರ್ಟ್ಸು, ಆಮೇಲೆ ನಮ್ಮ ಗ್ಲೋ ಆರ್ಟ್ ಅಂತ ಇಂಡಿಯಾದಿಂದ ಬರ್ತಾ ಇದ್ದಾರೆ ವಿನಯ್ ಹೆಗ್ಡೆ, ಶ್ಯಾಡೋ ಪ್ಲೇ ಮಾಡ್ತಾ ಇದ್ದೀವಿ. ಹೀಗೆ ಜನಕ್ಕೆ ನಮ್ಮ ಸಾಹಿತ್ಯ ಸಂಸ್ಕೃತಿಯ ಪರಿಚಯ ಮಾಡಿಸೋದಷ್ಟೇ ಅಲ್ಲ, ಅವರಿಗೆ ಒಂದು ಹೊಸತನದ ಕೂಡ ಪರಿಚಯ ಮಾಡಿಸೋಣ. ನಮ್ಮ ಕನ್ನಡದ ಕಲಾವಿದರು ಯಾವ ರೀತಿ ಕ್ರಿಯೇಟಿವ್ ಆಗಿ ಯೋಚಿಸ್ತಾರೆ, ಯಾವ ರೀತಿ ಇನೋವೇಟಿವ್ ಆಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ತರಬಲ್ಲರು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಆ ಥರ ಕಾರ್ಯಕ್ರಮಗಳನ್ನು ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಮೂಡ್ತಾ ಇದೆ ಎಲ್ಲ. ನಿಮ್ಮ ಜೊತೆಗೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು.